ಮೂಡಬಿದಿರಿಯ ಪ್ರತಿಷ್ಠಿತ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ಸಿಎ ವ್ಯಾಸಂಗ ಮಾಡ್ತಾ ಇದ್ದ ಇಪ್ಪತ್ತು ವರ್ಷ ವಯಸ್ಸಿನ ಶ್ರೀನಿಧಿ ಶೆಟ್ಟಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಮಣಿಪಾಲ ಹೆರಕ ಗ್ರಾಮದಲ್ಲಿ ಇರುವ ಬಾಡಿಗೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣು ಬಿಕ್ಕಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇನ್ನು ಶ್ರೀನಿಧಿ ಸಾವಿನ ಹಿಂದೆ ಅನೇಕ ಸಂಶಯಗಳು ವ್ಯಕ್ತವಾಗಿದೆ ಆಳ್ವಾಸ್ ವಿದ್ಯಾಸಂಸ್ಥೆಯ ಉಪನ್ಯಾಸಕನೊಬ್ಬ ಶ್ರೀನಿಧಿಯ ಸಾವಿಗೆ ಕಾರಣ ಅಂತ ಆರೋಪ ಕೇಳಿ ಬಂದಿದೆ ಡೆತ್ ನೋಟ್ನಲ್ಲಿ ಆತನ ಹೆಸರು ಕೂಡ ಉಲ್ಲೇಖ ಇದೆ ಎನ್ನಲಾಗಿದೆ ಚಿಕ್ಕಮಗಳೂರು ಮೂಲದ ವಿದ್ಯಾರ್ಥಿನಿ ಶ್ರೀನಿಧಿ ಶೆಟ್ಟಿ ನಿಗೂಢ ಸಾವಿನ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಅಂತ ಎನ್ಎಸ್ಯುಐ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಸುಹಾನ್ ಆಳ್ವಾ ನೇತೃತ್ವದಲ್ಲಿ ಮೂಡುಬಿದ್ರೆ ಪೊಲೀಸ್ ಠಾಣೆ ಅಧಿಕಾರಿ ಸಂದೇಶ್ ಪಿಜಿ ಅವರನ್ನ ಭೇಟಿ ಮಾಡಿ ಸಮರ್ಪಕ ತನಿಖೆ ನಡೆಸಿ ವಿದ್ಯಾರ್ಥಿನಿಯ ಸಾವಿಗೆ ನ್ಯಾಯ ಕೊಡಿಸುವಂತೆ ಮನವಿ ಮಾಡಿದ್ದಾರೆ ಸಿಎ ವ್ಯಾಸಂಗ ಮಾಡ್ತಾ ಇದ್ದ ವಿದ್ಯಾರ್ಥಿನಿ ಸಾವಿನ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯಾಪಕ ಚರ್ಚೆ ಆಗ್ತಾ ಇದೆ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆಳ್ವ ಕಾಲೇಜಿನ ವಿದ್ಯಾರ್ಥಿಗಳು ಯಾಕೆ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ ಎಂಬ ಪ್ರಶ್ನೆ ಎಲ್ಲೆಡೆ ಕೇಳಿ ಬರ್ತಾ ಇದೆ ಮೂಡುಬಿದ್ರೆ ನಗರದ ಪ್ರತಿಷ್ಠಿತ ಆಳ್ವಾ ಶಿಕ್ಷಣ ಸಂಸ್ಥೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಪ್ರತಿನಿತ್ಯ ಏನು ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದೆ ಇದಕ್ಕೆ ಪುಷ್ಟಿ ಎಂಬಂತೆ ಕಳೆದ ವಾರವೂ ಕೂಡ ನಿಗೂಢವಾಗಿ ಒಂದು ವಿದ್ಯಾರ್ಥಿನಿ ತನ್ನ ಮನೆಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ ಏನು ಬಿ ಕಾಂ ಸಿ ಎ ವ್ಯಾಸಂಗ ಮಾಡ್ತಾ ಇದ್ದ ಶ್ರೀನಿಧಿ ಶೆಟ್ಟಿ ಎಂಬವರು ಒಂದು ನಿಗೂಢತ್ವಕವಾಗಿ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇದರ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವದಂತಿಗಳು ಇದೆ ಇದರಲ್ಲಿ ಅವರ ಕಾಲೇಜು ಶಿಕ್ಷಕನ ನೇರ ಪಾತ್ರ ಇದೆ ಎಂಬಂತಹ ವಿಷಯದ ಬಗ್ಗೆಯೂ ಕೂಡ ಸಾರ್ವಜನಿಕವಾಗಿ ಬಹಳಷ್ಟು ಚರ್ಚೆ ಆಗ್ತಾಯಿದೆ ಸೊ ಹಾಗಾಗಿ ಎನ್ ಎಸ್ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಜೊತೆಗೆ ನಮ್ಮ ಎನ್ ಎಸ್ ಯು ಮುಲ್ಕಿ ಕ್ಷೇತ್ರದ ವತಿಯಿಂದ ಕೂಡ ಇವತ್ತು ನಾವು ಮೂಡುಬಿದ್ರೆ ಠಾಣೆಗೆ ಬಂದು ಪೊಲೀಸ್ನವರ ಬಳಿ ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ತಾಣಾಧಿಕಾರಿಗಳು ಮನವಿಯನ್ನು ನೀಡಿದ್ದೇವೆ ಏನಂತ ಹೇಳಿದ್ರೆ ಈ ರೀತಿಯಾಗಿ ಏನು ಸರಣಿ ಆತ್ಮಹತ್ಯೆಗಳು ಈ ಒಂದು ಕಾಲೇಜಲ್ಲಿ ನಡೀತಾ ಇದೆ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಜೊತೆಗೆ ಈ ವಿದ್ಯಾರ್ಥಿನಿಗೆ ನ್ಯಾಯ ಸಿಗಬೇಕು ಇವತ್ತು ಸಾಮಾಜಿಕ ಜಾಗ ಎಲ್ಲ ವಿದ್ಯಾರ್ಥಿಗಳು ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವರ ಬದುಕಿ ಬಾಳ್ಬೇಕಾಗಿದ್ದಂತಹ ವಿದ್ಯಾರ್ಥಿನಿ ನಿಗೂಢಸ್ಪದವಾಗಿ ತನ್ನ ನಿವಾಸಕ್ಕೆ ಹೋಗಿ ಒಂದು ಆತ್ಮಹತ್ಯೆ ಮಾಡ್ತಾ ಅಂತ ಹೇಳಿದ್ರೆ ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಈ ಕಾಣದ ಕೈಗಳು ಯಾರು ಅವರಿಗೆ ತಕ್ಕ ಶಾಸ್ತಿ ಆಗಬೇಕು ಜೊತೆಗೆ ಬಹಳಷ್ಟು ರೀತಿಯಾದಂತಹ ಏನು ಪ್ರೂಫ್ ಈ ಒಂದು ಆತ್ಮಹತ್ಯೆ ಅದು ಯಾವುದೋ ಪುಷ್ಟಿ ನೀಡುವಂಥ ನಮ್ಮ ಪತ್ರ ಆ ಒಂದು ಡೆತ್ ನೋಟ್ ಅಂತ ಏನು ಹೇಳ್ತೇವೆ ಇದನ್ನು ಕೂಡ ಒಂದು ವಿದ್ಯಾರ್ಥಿನಿ ಬರೆದ ಅದನ್ನು ಕೂಡ ಇವಾಗ ಪೊಲೀಸ್ನವರು ಬಹಳಷ್ಟು ಒಂದು ಟ್ಯಾಂಪರಿಂಗ್ ಮಾಡ್ತಾ ಇದ್ದಾರೆ ಮಾಹಿತಿ ಕೂಡ ಆ ವಿದ್ಯಾರ್ಥಿ ಸಮುದಾಯಕ್ಕಿದೆ ಇದು ನೇರವಾಗಿ ನಾವು ಆರೋಪವನ್ನು ಮಾಡ್ತಾ ಇದ್ದೇವೆ ಆ ಶಿಕ್ಷಣ ಸಂಸ್ಥೆ ವಿರುದ್ಧ ಜೊತೆಗೆ ಆ ಶಿಕ್ಷಣ ಸಂಸ್ಥೆಯನ್ನು ಯಾರು ನಡೆಸ್ತಾ ಇದ್ದಾರೆ ಅವರೂ ಕೂಡ ಇದರ ಬಗ್ಗೆ ಆ ಒಂದು ಸಾವಿಗೆ ನ್ಯಾಯವನ್ನು ಕೊಡಬೇಕು ನಮಗೆ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಈ ಥರ ಒಂದು ತನಿಖೆಯನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಿ ಮುಂಬರುವ ದಿನಗಳಲ್ಲಿ ಆ ವಿದ್ಯಾರ್ಥಿನ ಒಂದು ಸಾವಿಗೆ ಆ ಆತ್ಮಹತ್ಯೆಗೆ ನ್ಯಾಯವನ್ನು ದೊರಕಿಸ್ಕೊಡ್ತಾರೆ ಅಂತ ಹೇಳಿ ಇಲ್ಲದಿದ್ದರೆ ಮುಂಬರುವಂಥ ದಿನಗಳಲ್ಲಿ ಆ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಮುತ್ತಿಗೆಯನ್ನು ಹಾಕುವಂಥ ಕೆಲಸವನ್ನು ಎನ್ ಎಸ್ ಯು ಐ ಸಂಘಟನೆ ಮಾಡಲಿಕ್ಕಿದೆ